ಮುಂದಿನ ಐದು ವರ್ಷದಲ್ಲಿ ಎರಡು ಕೋಟಿ ಆವಾಸ್ ಮನೆಗಳ ನಿರ್ಮಾಣ ಎಲ್ಲ ವಿಚಾರಗಳನ್ನು ಕೂಡ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅತ್ಯಂತ ಕಡಿಮೆ ಅವಧಿನಲ್ಲಿ ಸರಳವಾಗಿ ಸೋಲಾರ್ದು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸೋಲಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಮ ವರ್ಗದ ಜನರಿಗೆ ಮನೆ ನಿರ್ಮಾಣ ಯೋಜನೆ ಘೋಷಣೆ ಆಗಿರುವಂತದ್ದು ಜೊತೆಗೆ ಎಲ್ಲ ಸಂಗತಿಗಳನ್ನು ಕೂಡ ಹೇಗೆ ಅವರು ಚುಟುಕಾಗಿ ಕವರ್ ಮಾಡಿದ್ರು ಅಂತಂದ್ರೆ ನೀವು ಚೆಸ್ ಚಾಂಪಿಯನ್ ನಿಂದ ಹಿಡಿದು ನೀವು ನೀವು ರಾಮ ಮಂದಿರ ತನಕ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಮನೆ ಕಟ್ಕೊಳ್ಳಿಕ್ಕೆ ನಿರ್ಮಾಣಕ್ಕೆ ಅವಕಾಶ ನೀಡುವಂತಹ ಯೋಜನೆ ಯೋಜನೆ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ನೀಡುವಂತಹ ಘೋಷಣೆ ವೆರಿ ಇಂಪಾರ್ಟೆಂಟ್ ಬಹಳ ಹೆಚ್ಚಾಗ್ತಾ ಇದೆ ಸರ್ವೈಕಲ್ ಕ್ಯಾನ್ಸರ್ ಆಮೇಲೆ ನಾವು ಏನಾದ್ರು ಇಂಡಿವಿಜುವಲ್ ಆಗಿ ಯಾರು ತೆಗೆದುಕೊಳ್ಬೇಕು ಅಂತ ಹೋದ್ರೆ ಒಂದು ಡೋಸಿಗೆ ಆರೋ ಏಳು ಏನೋ ಡೋಸ್ ಕೊಡ್ತಾರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಈಗ ಆಗಿ ನಾವು ಕ್ಯಾನ್ಸರ್ ಕ್ಯಾನ್ಸರ್ಗೆ ಏನಾದ್ರು ಮಹಿಳೆಯರು ಇಂಜೆಕ್ಷನ್ ಹೋದ್ರೆ ವ್ಯಾಕ್ಸಿನ್ ತಗೊಳಕೋದ್ರೆ ಅದನ್ನು ಉಚಿತವಾಗಿ ಕೊಡುವಂತಹ ನಿಟ್ಟಿನಲ್ಲಿ ಯೋಜನೆ ಮೀನುಗಾರರಿಗೆ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಆ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಆವಾಜ್ ಮನೆಗಳು ಅಂದರೆ ಪಿ ಎಂ ಅವಾಜ್ ಮನೆಗಳು ಫಲಾನುಭವಿಗಳಿಗೆ ನೀಡುವಂತ ಯೋಜನೆ ಆಮೇಲೆ ಮೊನ್ನೆ ತಾನೇ ರಾಮ್ ಮಂದಿರ ಆದ ನಂತರದಲ್ಲಿ ನೀವು ಇಮಿಡಿಯೇಟ್ ಮೋದಿ ಅವರು ಈ ಸೋಲಾರ್ ಮನೆಗಳಿಗೆ ಅಳವಡಿಸುವಂತ ಒಂದು ಯೋಜನೆಗೆ ಚಾಲನೆ ಕೊಟ್ಟರು ಅದು ಒಂದು ಕೋಟಿ ಮನೆಗಳಿಗೆ ಅದರಿಂದ ವಿದ್ಯುತ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಒಂದು ಆಮೇಲೆ ಎರಡನೇ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಕರ್ನಾಟಕದಲ್ಲಿ ಯೋಜನೆ ಭಾಳ ಹಿಂದೆನೇ ಜಾರಿಗೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಅದನ್ನು ಭಾಳ ಸಂದರ್ಭದಲ್ಲಿ ಒಂದು ಪ್ರಸ್ತಾಪ ಕೂಡ ಮಾಡಿದರು ಪಾವಗಡದಲ್ಲೆಲ್ಲ ಬಹಳ ಬಹಳ ದೊಡ್ಡ ಸೋಲಾರ್ ಪಾರ್ಕ್ಗಳನ್ನು ನಾವು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಅದನ್ನು ದೇಶದ ಮಟ್ಟದಲ್ಲೂ ಕೂಡ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಅಳವಡಿಸುವಂಥದ್ದು ಒಂಬತ್ತನೇ ವರ್ಷದಿಂದ ಹದಿನಾಲ್ಕನೇ ವರ್ಷದ ಬಾಲಕಿಯರಿಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗಿ ನಾವು ವ್ಯಾಕ್ಸಿನೇಷನ್ ಇದೇನಾದರೂ ಆಗ್ತಾರೆ ನಮ್ಮ ಜೊತೆಗೆ ರಂಗನಾಥ ಮಾತನಾಡ್ತಾ ಇದ್ರು ಶಿವಕುಮಾರ್ ಅವರು ಕ್ಯಾನ್ಸರ್ ಹೇಗೆ ಹಪ್ತಾ ಇದೆ ಅನ್ನುವಂಥದ್ದು ವಿಚಾರಕ್ಕೆ ಬಹಳ ಅನುಕೂಲ ಆಗೋದು